ಒಂದು ಎಲಿ ಹೋತು ಅಂದ್ರೆ ಗಿಡವೇ ಬದುಕೋದಿಲ್ಲ. ಗಿಡ ತಯಾರಾಗಬೇಕಾದ್ರೆ ಎಲಿ ಬೇಕು. ಎಲಿ ಇಲ್ಲ ಗಿಡ ಬದುಕೋದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಏನ್ ಹೇಳಿದ್ರು ಅಂದ್ರೆ ಎಲಿ ಇರದೇ ಇದ್ರೆ ಗಿಡ ಬದುಕೋದಿಲ್ಲ, ಸಸಿಗಳು ಬದುಕೋದಿಲ್ಲ, ಮತ್ತು ಸಸ್ಯ ಸಂಪತ್ತೇ ಬದುಕದೇ ಇದ್ರೆ ಮನುಷ್ಯ ಹೆಂಗ ಬದುಕಲಿಕ್ಕೆ ಸಾಧ್ಯ ಇದೆ? ಆಹಾರ ತಯಾರಾಗಿದ್ದು, ಹಣ್ಣು ಬಂದಿದ್ದು, ಹೂವು ಬಂದಿದ್ದು ಎಲೆಯಿಂದ. ಅದಕ್ಕಾಗಿ ನಮ್ಮ ಹಿರಿಯರು ಬನ್ನಿ ತಗೊಂಡು ಬಂಗಾರ ಇರೋಣ ಅಂತ ಹೇಳಿದ್ರಲ್ಲಿ, ಎಲಿ ಯಾಕೆ ಬಂಗಾರ ಆಯ್ತು ಅಂದ್ರೆ ಎಲಿ ಸಸ್ಯ ಸಂಪತ್ತು, ಅನ್ನ ಸಂಪತ್ತು. ಅದಕ್ಕಾಗಿ ಈ ನಿಸರ್ಗ ಕೊಟ್ಟಿದ್ದಕ್ಕಾಗಿ ಹಿರಿಯರು ಬನ್ನಿ ಹಬ್ಬಕ್ಕೆ ಎಲಿ ತಗೊಂಡು ಬಂಗಾರ ಆಗಿರೋಣ ಅಂತ ಯಾಕೆ ಹೇಳಿದ್ರು ಅವರು? ಇದು ಸಸ್ಯ ಸಂಪತ್ತು.